ಮೈಸೂರು ಭಾಗದಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ ನಾಯಕರಿಗೆ ಲಿಂಗಾಯತ ನಾಯಕರ ಬಿಗಿಪಟ್ಟು ಲಿಂಗಾಯತ ಮತ ಸೆಳೆಯಲು ಕಾಂಗ್ರೆಸ್ ತಂತ್ರವೇನು ಯಶವೀಶ್ರೀ ನಮಸ್ಕಾರ ಕಾಂಗ್ರೆಸ್ಗೆ ಈ ಬಾರಿ ಒಂದು ರೀತಿ ಲಿಂಗಾಯತ ಅಸ್ತ್ರ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಬ್ಯಾಕ್ ಫೈರ್ ಆಗಿತ್ತು ಕಾಂಗ್ರೆಸ್ಗೆ ಅದನ್ನು ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ವಿಶೇಷವಾಗಿ ಲಿಂಗಾಯತ ಅಸ್ತ್ರವನ್ನು ಲಿಂಗಾಯತ ಸಮುದಾಯದ ನಾಯಕರು ಕಾಂಗ್ರೆಸ್ಗೆ ಪ್ಲಸ್ ಆಗೋ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಅಭ್ಯರ್ಥಿಗಳಿಗೆ ಜಾಸ್ತಿ ಟಿಕೆಟ್ ಕೊಡೋದು ಸಹಜ ಆದರೆ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ದೊಡ್ಡ ಮಟ್ಟದಲ್ಲಿ ಶಾಸಕರಿಲ್ಲ ಈ ಭಾಗದಲ್ಲಿ ಅನ್ನೋ ಒಂದು ಚರ್ಚೆ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಶಿವ ಮಂಡ್ಯದಲ್ಲಿ ಯಾವುದೇ ಕಾಂಗ್ರೆಸ್ ಎಮ್ ಎಲ್ ಎನೇ ಇಲ್ಲ ಏಳು ಕ್ಷೇತ್ರ ಇಲ್ಲ ಮೈಸೂರಲ್ಲಿ ಹನ್ನೊಂದು ಕ್ಷೇತ್ರ ಅಲ್ಲೂ ಲಿಂಗಾಯತ ಶಾಸಕರು ಕಾಂಗ್ರೆಸ್ನಿಂದ ಯಾರೂ ಇಲ್ಲ ಚಾಮರಾಜನಗರ ನಾಲ್ಕು ಕ್ಷೇತ್ರ ಕಾಂಗ್ರೆಸ್ನಿಂದ ಯಾರೂ ಇಲ್ಲ ಶಾಸಕರು ಲಿಂಗಾಯತ ಶಾಸಕರು ಹಾಸನ ಏಳು ಕ್ಷೇತ್ರ ಬಿ ಜೆ ಪಿನೇ ಇದ್ದಾರೆ ಲಿಂಗೇಶು ಕಾಂಗ್ರೆಸ್ನಿಂದ ಯಾರೂ ಲಿಂಗಾಯತ ಶಾಸಕರು ಇಲ್ಲ ಅದಾದಂತ ರಾಮನಗರ ಅಲ್ಲೂ ಕೂಡ ಇಲ್ಲ ಲಿಂಗಾಯತ ಶಾಸಕರು ಕೋಲಾರ ಇಲ್ಲ ಚಿಕ್ಕಬಳ್ಳಾಪುರ ಇಲ್ಲ ಬೆಂಗಳೂರು ಗ್ರಾಮಾಂತರ ಇಲ್ಲ ಅಂದ್ರೆ ಹಳೆ ಮೈಸೂರು ತುಮಕೂರು ಬಿಟ್ಟು ಹಳೆ ಮೈಸೂರು ಭಾಗ ಸುಮಾರು ಒಂದು ಅರವತ್ತು ಕ್ಷೇತ್ರಗಳಲ್ಲಿ ಲಿಂಗಾಯತ ಶಾಸಕರೇ ಇಲ್ಲ ಕಾಂಗ್ರೆಸ್ಗೆ ಲಿಂಗಾಯತರ ಶಾಸಕರು ಇಲ್ಲ ಅಂತಂದ್ರೆ ಲಿಂಗಾಯತರ ಪ್ರಾಬಲ್ಯ ಇರೋದೇ ಒಂದು ಹದ್ನೈದು ಕ್ಷೇತ್ರ ಆ ಹದಿನೈದು ಕ್ಷೇತ್ರದಲ್ಲಿ ಒಂದ್ ಎಂಟು ಮೀಸಲಾಬಿಟ್ಟೆ ಎಲ್ಲಿ ಕೊಳ್ಳೇಗಾಲ ಲಿಂಗಾಯತ ಇದ್ರೆ ಆನೂರು ಕಾಂಗ್ರೆಸ್ ಲಿಂಗಾಯತ ಪ್ರಾಬಲ್ಯ ಇದ್ರು ಟಿಕೆಟ್ ಕೊಡೋದು ಒಕ್ಲಿಕಾರಿ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಲಿಂಗಾಯತ ಎಮ್ ಎಲ್ ಗೆದ್ರೆ ಕಾಂಗ್ರೆಸ್ ಅವ್ರ ಗೆದ್ರೆ ಕಾಂಗ್ರೆಸ್ ಅವ್ರದ್ದೆ ಮಾಧೇವ್ ಪ್ರಸಾದ್ ಮಗ ಗಣೇಶ್ ಅಹ್ ಇದಾಗುವಂಥದ್ದು ಈ ನಿಮಗೆ ನಂಜನ್ಗೂಡು ಬಂದಾಗ ಅದ್ ಮೀಸಲು ಕ್ಷೇತ್ರ ಟಿ ನರಸಿಪುರ ಬಂದಾಗ ಮೀಸಲು ಕ್ಷೇತ್ರ ವರುಣ ಬಂದಾಗ ಸಿದ್ದರಾಮಯ್ಯ ಲಿಂಗಾಯತರು ಇದ್ದಾರೆ ಅದ್ರಲ್ಲಿ ಸಿದ್ದರಾಮಯ್ಯವ್ರೆ ಸೊ ಹಿಂಗೆ ಇನ್ ಮಂಡ್ಯ ಬಂದಾಗ ಕೆಆರ್ ಪೇಟೆ ಮತ್ತೆ ಮಳವಳ್ಳಿ ಮಳವಳ್ಳಿ ಮೀಸಲು ಕ್ಷೇತ್ರ ಕೆಆರ್ ಪೇಟೆಯಲ್ಲಿ ಮೂವತ್ತ್ ಮೂವತ್ತೈದು ಸಾವಿರ ನೂರ್ ಸಾವಿರದ ಹಿಂಗಿದೆ ಇಂಡ್ ಆಸ್ನ ವಿಚಾರಕ್ಕೆ ಬಂದಾಗ ನಿಮ್ಗೆ ಅಲ್ಲಿ ಬೇಲೂರ್ ಇದಾರೆ ಬಟ್ ಅಲ್ಲಿ ಒಕ್ಕಲಿಗ ಶಿವರಾಮ್ಗೆ ಇದ್ ಮಾಡ್ತಾರೆ ಅದಕ್ಕೆ ಜೆಡಿಎಸ್ ಅವರು ಯಾರೋ ಕಾಂಗ್ರೆಸ್ ಅವರು ಯಾರು ಕೊಡ್ತಾರೆ ಅಲ್ಲ ಬಿಜೆಪಿ ಅವರು ಯಾರೋ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸಕಲೇಶ್ ಪುರ ಬಟ್ ಮೀಸಲು ಕ್ಷೇತ್ರ ಅರ್ಸಿಕೆರೆ ಅಲ್ಲಿ ಹೋಗ್ಬಿಟ್ಟು ಇವಾಗ ಇವರು ಶಿವಲಿಂಗೇಗೌಡರು ಸೇರ್ಕೊಂಡಿದ್ದಾರೆ ಈಗ ತುಮಕೂರು ವಿಚಾರಕ್ಕೆ ಬಂದಾಗ ತುರುವೇಕೆರೆ ತಿಪ್ಟೂರ್ ಬಂದಾಗ ಸಡಕ್ಷರೀಗ್ ಕೊಡ್ತಾರೆ ಲಿಂಗಾಯತ ಸಂಖ್ಯೆ ಅಲ್ಲಿ ಕೊಡ್ತವ್ರು ಚಿಕ್ಕನಾಯಕ್ನಳ್ಳ ಈಗ ಕಾಂಗ್ರೆಸ್ಗೆ ಕಿರಣ್ ಕುಮಾರ್ ತುಮಕೂರ್ ಸಿಟಿ ಲಿಂಗ ಆಯ್ತದೆ ಬಟ್ ಅಲ್ಪಸಂಖ್ಯಾತರು ಕೊಡ್ತಾರೆ ಸೊ ಈ ಕಾರಣಕ್ಕಷ್ಟೇ ಏನೇನಿಲ್ಲ ಅಂದ್ರೆ ಇಷ್ಟೊಂದು ಪ್ರಬಲವಾಗಿರ್ತಕ್ಕಂತ ಸಮುದಾಯ ಈಗ ನಮ್ಮ ಮದ್ದೂರ್ ಬಂದಾಗ ನಮ್ದೆ ಮದ್ದೂರ್ ಕ್ಷೇತ್ರ ಬಂದಾಗ ನಿಮ್ಗೆ ಇರೋ ತೊಂಬತ್ ಪರ್ಸೆಂಟ್ ಎಂಬತ್ತೈದು ತೊಂಬತ್ ಪರ್ಸೆಂಟ್ ಒಕ್ಲಿಗ್ರೆ ಆಗ ಒಕ್ಲಿಗ್ರೆ ಕೊಡ್ತಾರೆ ಬಟ್ ಲಿಂಗ ಆಯ್ತು ಆ ಮಟ್ಟಕ್ಕೆ ಡಾಮಿನೇಟ್ ಮಾಡುವಂತ ಏರಿಯಾಗಳಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಈಗ ಮಂಡ್ಯದಲ್ಲಿ ಓವರ್ ಆಗಿ ಮಂಡ್ಯ ಜಿಲ್ಲೆ ಗಮನಿಸಿದಾಗ ಆಲ್ಮೋಸ್ಟ್ ಒಂದು ಎರಡೂವರೆಯಿಂದ ಮೂರ್ ಲಕ್ಷ ಲಿಂಗಾಯಿತ ಪ್ರಾಬಲ್ಯ ಇದೆ ಅಟ್ಲೀಸ್ಟ್ ಒಂದು ಕ್ಷೇತ್ರ ಕೊಡಿ ನೀವು ಲಿಂಗಾಯತರಿಗೆ ಅನ್ನೋದು ಅವ್ರ ಬೇಡಿಕೆ ಅಷ್ಟು ಪ್ರಮಾಣದಲ್ಲಿ ಬರಲ್ಲ ಅನ್ಕೋತೀನಿ ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ಲಕ್ಷ ಲಿಂಗಾಯಿತ ಓಡಿಸು ಬರುತ್ತೆ ಅಂತಿದೆ ಆಮೇಲೆ ಅಲ್ಲಿ ಕೊಡೋಕೆ ಸಾಧ್ಯ ಇಲ್ವಲ್ಲ ಈಗ ನಿಮಗೆ ಎರಡು ಲಕ್ಷ ಲಿಂಗಾಯತ್ ಕೊಟ್ಟರೆ ಹನ್ನೊಂದು ಲಕ್ಷ ಒಕ್ಲಿಗ ಏನ್ ಮಾಡ್ತಾರೆ ಐದು ಕ್ಷೇತ್ರ ಹಚ್ಕೊಂಡ ಚಾಮರಾಜನಗರದಲ್ಲಿ ಕೊಟ್ಟವ್ರ ಅದಕ್ಕೆ ಆಮೇಲೆ ಬೆಂಗಳೂರು ಚಾಮರಾಜನಗರ ಸಿಟಿ ಕೊಡ್ಬೋದು ಬಟ್ ಅಲ್ಲಿ ಉಪಾರ ಕೊಟ್ಟವ್ರೆ ಪುಣರಂಗ್ ಶೆಟ್ಟಿ ಸೊ ಈ ಕಾರಣ ಇಲ್ಲಿ ಬೆಂಗ್ಳೂರ್ ಬಂದಾಗ ಗಂಗಾಂಗಿಕೆ ಮಲ್ಲಿಕಾರ್ಜುನ್ ಕೇಳ್ತಾವ ರಾಜನಗರದಲ್ಲಿ ಒಂದು ನಾಲ್ಕೈದು ಸಾವಿರ ಐವತ್ತು ಸಾವಿರ ಒಕ್ಲಿ ಅಲ್ಲಿ ಸಾರಿ ಲಿಂಗಾಯತ್ ಇದ್ದಾರೆ ಅಲ್ಲಿ ಕೊಡಿ ಅಂತ ಕೇಳ್ತಾರೆ ಕೊಡ್ತಾ ಇಲ್ಲ ಇವ್ರು ಕಾಂಗ್ರೆಸ್ ಮೇಲೆ ಲಿಂಗಾಯತ್ ಒಂದ್ ರೀತಿ ಅಸ್ತ್ರನ ಪ್ರಯೋಗ ಮಾಡ್ತಿದ್ದಾರೆ ನಮ್ಗೆ ಹಳೆ ಮೈತ್ರಿ ಭಾಗದಲ್ಲಿ ಕೂಡ ಅಂತ ಈಗ ಗದ್ದಾಗೋದಾಗ ಅಲ್ಲಿ ಪಂಚಮಸಾಲಿ ಬೇರೆ ಅವರೇ ರೆಡಿ ಲಿಂಗಾಯ್ತರು ಕೊಡ್ತಾರೆ ಗದಗ ರೋಣ ಅಲ್ಲಿ ಕೊಡ್ತಾವ್ರೆ ಹಾಗಾಗಿ ಏನೋ ಒಂದ್ ಇಟ್ಕಂಡ್ ಹೋಗ್ತಾವ್ರೆ ಇರ್ಲಿ ನಮ್ದೊಂದು ಅಂತ ಬಟ್ ಇವೆಲ್ಲ ಸಾಧ್ಯ ಆಗಲ್ಲ ಅಂಡ್ ಎರಡನೇ ವಿಚಾರ ಏನು ಅಂತಾರೆ ಅವಾಗ ಸಹಜ ಕೇಳಬೇಕಲ್ಲ ಅವ್ರು ನಮ್ ಕೊಡಿ ಅಂತ ಕೇಳ್ಬೇಕಲ್ಲ ಅದ್ ಕೇಳ್ತಾವ್ರೆ ಆಮೇಲೆ ಇಲ್ಲಿ ಲಿಂಗಾಯ್ತು ಅಂತಾರೆ ಅಲ್ಲಿ ಹೋದ್ಮೇಲೆ ಪಂಚಮಸಾಲಿ ಗಾಣಿಗ ಹಂಗೆ ರೆಡ್ಡಿ ಹಿಂಗ ಅವ್ರ ಅವರೆ ಹೊಡ್ಕೊ ಬಿಡ್ತಾರ ಅಲ್ಲಿ ಅಂದ್ರೆ ಹಳೆ ಮೈಸೂರ್ ಭಾಗದಲ್ಲಿ ಆಯ್ತಪ್ಪಾ ಐವತ್ ಪರ್ಸೆಂಟ್ ಒಬಿಸಿ ಗೋ ಇನ್ನೂ ಮೂವತ್ ಪರ್ಸೆಂಟ್ ಒಕ್ಕಲಿಗರಿಗೆ ಕೊಡ್ಕೊಂಡು ಅಟ್ಲೀಸ್ಟ್ ಹದಿನೈದ ಇಪ್ಪತ್ ಪರ್ಸೆಂಟ್ ನಮ್ಗ್ ಕೊಡಿ ಅಂತ ಅವ್ರ ಡಿಮ್ಯಾಂಡ್ ಈಗ ಕ್ಷೇತ್ರದಲ್ ಪ್ರಬಲವಾಗಿರತಾನ ಕೊಡಾಕ್ ಸಾಧ್ಯ ಒಂದಷ್ಟು ಮೀಸಲು ಕ್ಷೇತ್ರಗಳ ಆಗ್ಬಿಟ್ಟಾವ ಹೌದು ಮೀಸಲು ಕ್ಷೇತ್ರ ಆಗೈತೆ ಮೀಸಲು ಕ್ಷೇತ್ರ ಆಗಿರೋ ಕಣ್ಣ ಅಲ್ಲೇ ವಿಧ ಊಟ ಹೇಳಿದಲ್ಲ ನಿಮ್ಗೆ ಕೊಳ್ಳೇಗಾಲ ಮೀಸಲು ಕ್ಷೇತ್ರ ಆಗಿರೋದು ಮಳವಳ್ಳಿ ಮೀಸಲು ಕ್ಷೇತ್ರ ಇವೆಲ್ಲ ಇರೋ ಕಾರಣ ಅವ್ರ ಸಮಸ್ಯೆ ಕೊಡ್ತಾರ ಎಲ್ಲಿ ಕೊಡ್ತಾರ ಗೊತ್ತಾ ಕಾಂಗ್ರೆಸ್ ಗಿ ಆರ್ ಆರ್ ನಗರಲ್ಲ ನಾಲ್ಕು ಚರ್ಚೆ ಇದೆ ಹುಂಡ್ಲು ಪೇಟೆ ಕೊಡ್ತಾರೆ ಗುಂಡ್ಲುಪೇಟೆ ಕೊಡ್ತಾರೆ ತಿಪ್ಪೂರ್ ಕೊಡ್ತಾರೆ ಹ್ಮ್ ತಿೂರ್ ಗುಂಡ್ಲು ಕೊಡ್ತಾರೆ ಹ್ಮ್ ಇವಿಷ್ಟು ಕೊಡ್ಬಹುದು ಹ್ಮ್ ಅದು ಬಿಟ್ಟು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ತರ ಸನ್ನಿವೇಶ ಸೊ ಹೋಟಲ್ ಅವ್ರೀಗ ಲಿಂಗಾಯತ್ರೆ ಸಭೆ ಕಟ್ಕೊಂಡು ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕುಡಿ ಅಂತ ಕೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸ್ಕ್ರೀನಿಂಗ್ ಕಮಿಟಿ ಅವರು ಫೈನಲ್ ಮಾಡಬೇಕು ಅಂತ ಹೇಳಿ ನಿಂಚ್ಕೊಳ್ತಾ ಇದಾರೆ ಸಹಜ ಅದೇನು ಮಾಡೋಕ್ಕಾಗಲ್ಲ ಈಗ ಲಿಂಗಾಯತ್ರೆ ನೋಡ ಇದಕ್ಕೆ ಓಟ್ ಹಾಕ್ಬಿಡ್ತಾರಲ್ಲ ಯಾರಿಗೆ ಬಿಜೆಪಿಗೆ ಕೊಡ್ತಾರ ಟಿಕೆಟ್ ಸೊ ಅದಕ್ಕೆ ಲಿಂಗಾಯತ್ರು ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತ ತಪ್ಪಿಸಬೇಕು ಅಂದ್ರೆ ಕಾಂಗ್ರೆಸ್ ಅವ್ರು ಜಾಸ್ತಿ ಟಿಕೆಟ್ ಕೊಡಿ ಮಿಡಿಕೆ ಭಾಗದಲ್ಲಿ ಬಿಜೆಪಿ ಲಿಂಗಾಯತ್ ಕಾಂಗ್ರೆಸ್ ಟಿಕೆಟ್ ಕೊಡುವುದೇ ಆದರೆ ಒಂದು ಗುಂಡ್ಲುಪೇಟೆ ನಾಯಕ್ನಳ್ಳಿ ಮೂರ್ ಆಯ್ತು ಮೂರು ಮಾಡಬಹುದು ಬೆಂಗಳೂರಲ್ಲಿ ಬೆಂಗಳೂರ್ ಗಂಗಾಬಿಕೆ ಮಲ್ಲಿಕಾರ್ಜುನ್ ಕೊಟ್ಟರೆ ಇಲ್ಲಿ ಕೊಡಬಹುದು ಅಷ್ಟೇ ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ರಾಜಿನಗರದಲ್ಲಿ ಒಂದ್ ಕೊಡಬಹುದು ಅಷ್ಟೇ ಸೋಮಣ್ಣ ಬಂದ್ರೆ ಮಾತ್ರ ಬಂದ್ರೆ ಇಲ್ಲಿ ಪುಟರಾಜು ಕೂಡ ಕೇಳ್ತಾರಲ್ಲಿ ರಾಜಾಜಿನಗರ ರಾಜ ಏನ್ ಗೊತ್ತಾ ಎರಡು ಲಕ್ಷ ವೋಟರ್ಸ್ ಅಲ್ಲಿ ಮೂವತ್ತೈದು ಸಾವಿರ ಲಿಂಗಾಯತವ್ರು ಕೊಡಿ ಅಂದ್ರೆ ಇನ್ನು ಒಂದ್ ಲಕ್ಷದ ಅರವತ್ತೈದು ಸಾವಿರ ವೋಟರ್ಸ್ ಅವರು ಬೇರೆ ಬೇರೆ ತರ ತಗೊ ಬಾರ

ಇದೇ ಸು ವಿವೇಕ್ ಸುಬ್ಬಾರೆಡ್ಡಿ ಅವರ ತಂದೆ ಸುಬ್ಬಾರೆಡ್ಡಿ ಗೆದ್ದಿಲ್ವಾ ಬ್ರಾಹ್ಮಣರ ಪ್ರಾಬಲ್ಯದಲ್ಲಿ ಸೊ ಚುನಾವಣೆಗೆ ಅಶೋಕ್ ಪದ್ಮನಾಭರ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಐತೆ ಒಕ್ಲಿಗ ಅಶೋಕ್ ಗೆಲ್ಲಲ್ವಾ ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ ಇಲ್ಲಿ ಬೊಮ್ಮನಹಳ್ಳಿನಲ್ಲಿ ಅಲ್ಲಿ ರೆಡ್ಡಿ ಸಮುದಾಯದ ಸತೀಶ್ ರೆಡ್ಡಿ ಗೆಲ್ಲಲ್ವಾ ಯಲಂಕಾದಲ್ಲಿ ಒಕ್ಲಿಗ ಸಮುದಾಯ ಜಾಸ್ತಿ ಇದೆ ಅಲ್ ರೆಡ್ಡಿ ಸಮುದಾಯದ ವಿಶ್ವನಾಥ್ ಗೆಲ್ಲಲ್ವಾ ಸೊ ಹಿಂಗ್ ಹೋಗ್ತಿರತ್ತೆ ರಾಜಕಾರಣ ಇದು ಏನೋ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅವ್ರು ಕೇಳ್ತಾರೆ ಇವ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ನನ್ಗೋತಿರೋ ಕೊಡಲ್ಲ ಕೊಟ್ರೆ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಕೊಡ್ತಾರೆ ತಿಪ್ಟೂರ್ ಕೊಡ್ತಾರೆ ಚಿಕ್ನಾಕ್ ನಲ್ಲಿ ಕೊಡ್ತಾರೆ ಮೂರ್ ಕ್ಷೇತ್ರ ಮೂರ್ ಕೊಡ್ತಾರೆ ಇನ್ನೆಲ್ಲ ಕೊಡ್ಬೋದಾಗಿತ್ತು ಶಿವಲಿಂಗ ಕೊಡ್ರೆ ಬಂದಿಲ್ಲ ಅಂದ್ರೆ ಅರ್ಸಿಕೆರೆ ಬೇಲೂರಲ್ಲೂ ಬೇಕರ್ ಕೊಡ್ಬೋದಿತ್ತು ಏನ್ ಬಿಟ್ರೆ ಚಾಮ್ರಾಜನಗರ ಕೊಡ್ಬೋದಾಗಿತ್ತು ಸಿದ್ದರಾಮಯ್ಯ ಅಂದ್ರೆ ಇನ್ನೂ ನಾಲ್ಕೈ ಕಡೆ ಅವಕಾಶ ಇದೆ ಕೊಡೋ ಕೊಡೋನ್ಸಿದ್ರೆ ಲಿಂಗಾಯಿತ್ರು ಬೇಕಾ ಸಿದ್ದರಾಮಯ್ಯ ಬೇಕು ಅಂದ್ರೆ ಸಿದ್ದರಾಮಯ್ಯ ಲಿಂಗಾಯ್ತು ಹಾಗಾಗಿ ಅವ್ರ ಅವ್ರಿಗೆ ಅವಕಾಶ ಇಲ್ಲಾಗ ತೋತಾರೆ ಕಾಪು ಸಿದ್ಲಿಂಗ್ ಕೊಡ್ತಾರೆ ಬಿಜೆಪಿ ಬಿಜೆಪಿಯವರಲ್ಲಿ ಕಂಪೇರ್ ಟು ಕಾಂಗ್ರೆಸ್ ಬಿಜೆಪಿ ಹೆಚ್ಚು ಲಿಂಗಾಯತರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಈ ಭಾಗದಲ್ಲಿ ಅನೂರು ಲಿಂಗಾಯತ್ರು ಕೊಡ್ತಾರೆ ಗುಡ್ಲುಪೇಟೆ ಲಿಂಗಾಯತ್ ಕೊಡ್ತಾರೆ ಚಾಮರಾಜನಗರ ಕೂಡ ಲಿಂಗಾಯತ ಕೊಡ್ತಾರೆ ವರ್ಣ ಕೂಡ ಲಿಂಗಾಯತರು ಕೊಡ್ತಾರೆ ಇಲ್ಲಿಗೆ ಬಂದಾಗ ನಿಮ್ಗೆ ಸಿದ್ದೇಶ್ ನಾಗೇಂದ್ರ ಸಂತೋಷ್ ಕೆಂಚಾಂಬ ಬೇಲೂರ್ ಅವ್ರೆಲ್ಲ ಯಾರು ಕೊಡಬಹುದು ಅರಸಿಕೆರೆ ಲಿಂಗಾಯತ್ರು ಕೊಡ್ತಾರೆ ಆದ್ರೆ ಲಿಂಗಾಯತ್ರು ಜಾಸ್ತಿ ಇರೋ ತಿಪ್ಪ ಮತ್ತೆ ಬ್ರಾಹ್ಮಣರು ನಾಗೇಶ್ ಕೊಡ್ತಾರೆ ಗುಬ್ಬಿನಲ್ಲಿ ಲಿಂಗಾಯತ ಗೊಲ್ರ ನೋಡ್ತಾವ್ರೆ ಚಿಕ್ಕ ನಾಯಕ ಲಿಂಗಾಯತ್ರೆ ಮಾಧುಸ್ವಾಮಿ ಕೊಡ್ತಾರೆ ಸೊ ಹಿಂಗಿದೆ ಅಂದ್ರೆ ಅತಿ ಹೆಚ್ಚು ಲಿಂಗಾಯತರಿಗೆ ಟಿಕೆಟ್ ಕೊಡೋದು ಬಿಜೆಪಿ ಬಿಜೆಪಿ ಎಸ್ ಅವ್ರು ಕೋಟ್ ಹಾಕ್ತಾರ ಕೊಡ್ತಾರೆ ಇವರು ವೋಟ್ ಜಾಸ್ತಿ ಮೊದಲಿಂದ ಹಾಕ ಬಂದಿರೋ ಕೊಟ್ಟಿರೋರು ಮಧ್ಯೆ ಕೈ ಕೊಟ್ಬಿಟ್ರಲ್ಲ ಇವ್ರೇನೋ ನಿಜ ಇವ್ರನ್ನ ಚೇಂಜ್ ಮಾಡ್ದಾಗ ಬೇರೆ ಪಾಟೀಲ್ ಚೇಂಜ್ ನೀತಿ ಈಗಲೂ ಕಾಂಗ್ರೆಸ್ನ ಲಿಂಗಾಯ್ತು ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಲಿಂಗಾಯತ ಸಮುದಾಯಕ್ಕೆ ಅತಿ ಹೆಚ್ಚು ನೋವನ್ನ ಕೊಟ್ಟಿರೋದು ಕಾಂಗ್ರೆಸ್ ಅನ್ನೋದು ಅವ್ರ ಭಾವನೆ ಲಿಂಗಾಯತ ಸಮುದಾಯಕ್ಕೆ ಈಗೇನಾದ್ರೆ ಯಡಿಯೂರಪ್ಪ ಅವರಿಗೆ ಬೇಜಾರ ಮಾಡಿದ್ದಾರೆ ಯಡಿಯೂರಪ್ಪ ಬಂದು ಎದೆ ಹೇಳಬೇಕು ಹೇಳ್ಬೇಕು ಕಣ್ಣೀರಾಕಂಡು ನನಗೆ ಅನ್ಯಾಯ ಮಾಡಪ್ಪ ಅಂತ ಬಿಜೆಪಿ ಅವರು ಹೇಳಿದ್ರೆ ಓಟ್ ಚೇಂಜ್ ಆಗ್ಬಹುದು ಯಡಿಯೂರಪ್ಪ ಬಿಜೆಪಿ ಅಧಿಕಾರದ ಇದು ಕೊಡ್ತಾರೆ ಪ್ರತಿಷ್ಠೆಯ ಚುನಾವಣೆ ವಿಜಯೇಂದ್ರ ಪ್ರತಿಷ್ಠೆಯ ಚುನಾವಣೆ ಅವರ ಅವ್ರ ಅವರ ಸಮುದಾಯದ ನಾಯಕರನ್ನ ಸುಲ್ಸಕ್ ಹೋಗ್ತಾರೆ ಅವರು ಹಂಗೆ ಸಾಧ್ಯ ಇಲ್ಲ ಎಸ್ ಲಿಂಗಾಯತ ಹೆಚ್ಚು ಬಿಜೆಪಿಗೆ ಓಟ್ ಹಾಕ್ತಾರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರೆ ಲೆಕ್ಕಚಾರ್ಮ್ ಎಸ್ ನಿಮ್ ಪ್ರಕಾರ ಏನು ಲಿಂಗಾಯತರಿಗೆ ಅಥವಾ ಜಾತಿ ಸಮುದಾಯ ನೋಡ್ಕೊಂಡು ಟಿಕೆಟ್ ಕೊಡ್ಬೇಕಾ ಕ್ಷೇತ್ರಗಳಲ್ಲಿ ಕೊಡ್ತಾರೆ ಜಾಸ್ತಿ ಕೊಡ್ಬೇಕು ಭಾಗದಲ್ಲಿ ಸೊ ನಿಮ್ ಕಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವ್ದು ಯಾರು ಎಂ ಎಲ್ ಎ ಆಗ್ಬೇಕು ನಿಮ್ ಕ್ಷೇತ್ರಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕನ್ನಡ ಟಿವಿಯ ಕಳಕಳಿ ಕಳಕಳಿ ಇದೆ ಏನಂದ್ರೆ ನಾವಿಷ್ಟೆಲ್ಲ ಜಾತಿ ಬಗ್ಗೆ ಮಾತಾಡಿದ್ವಿ ದಯವಿಟ್ಟು ಜಾತಿ ನೋಡಿ ಓಟಾಕ್ಬಿಡಿ ಹ್ಮ್ ಎಂಎಲ್ಎ ಎಲ್ ಎ ಆಗ್ಲಿಕ್ಕೆ ಆತ ಇಲ್ಲ ಅಯೋಗ್ಯನ ಅಂತ ಯೋಚನೆ ಮಾಡಿ ಯೋಗ್ಯರಲ್ಲಿ ಯೋಗ್ಯನನ್ನು ಆಯ್ಕೆ ಮಾಡಿ ಓಟ್ ಹಾಕಿ ಅವ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ಯಾವುದೇ ಪಕ್ಷ ಆಗಲಿ ಅಥವಾ ಇಂಡಿಪೆಂಡೆಂಟ್ ಆಗಿರಲಿ ಜಾತಿಯವನು ಅನ್ನೋ ಕಾರಣಕ್ಕೆ ಲೂಟಿ ಮಾಡಿದ್ರು ಓಟ್ ಹಾಕ್ಬೇಡಿ ಹಾಂ ಪಾರ್ಟಿಯನ್ನು ನಮ್ಮ ಪಾರ್ಟಿಯನ್ನು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಫೋರ್ ಟ್ವೆಂಟಿ ಕೆಲಸ ಮಾಡೋನ್ ಓಟ್ ಹಾಕ್ಬೇಡಿ ಯಾರ್ಯಾರು ಎಮ್ ಎಲ್ ಎ ಆಗಿ ಲೂಟಿ ಮಾಡ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ದಂಧೆ ಮಾಡ್ಕೊಂಡು ನಿಂತವ್ರಲ್ಲ ಅಂಥವ್ರನ್ನ ಮನೆಗೆ ಕಳಿಸಿ ಯಾವುದೇ ಕಾರಣಕ್ಕೂ ಅಂಥವ್ರಿಗೆ ಓಟ್ ಹಾಕ್ಬೇಡಿ ಒಳ್ಳೆಯವರು ಗೊಟ್ಟಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ